ವನದೇವಿ ಪ್ರಸಾದ ಚಾನಲ್ ವೀಕ್ಷಕರಿಗೆ ಮಾಲ್ತೇಶ್ ನಿಟ್ಟೂರ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡುವುದರಿಂದ ನಾವು ಹಾಕುವ ಅದ್ಭುತ ಅಪರೂಪದ ಸುಂದರ ಸಸ್ಯಗಳ ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ನಿಮ್ಮನ್ನು ತಲುಪುತ್ತದೆ ವೀಕ್ಷಕರೇ ನಾವು ಇಲ್ಲಿ ತೋರಿಸುತ್ತಿರುವ ಔಷಧಿಯ ಸಸ್ಯ ಬಿಳಿಲಕ್ಕಿ ಕರ್ಲಕ್ಕಿ ಲಕ್ಕಿ ಗಿಡ ಇದರ ವೈಜ್ಞಾನಿಕ ಹೆಸರು ವಿಟೆಕ್ಸ್ ನಗುಂಡೋ ತಮಿಳಿನಲ್ಲಿ ಒಣ್ಣೊಚ್ಚಿ ತೆಲುಗಿನಲ್ಲಿ ತೆಲ್ಲವಾವಿಲಿ ಮಲಯಾಳಂನಲ್ಲಿ ಇಂದ್ರಾಣಿ ಮತ್ತು ಒಣ್ಣೊಚ್ಚಿ ಎಂದು ಕರೆದರೆ ಸಂಸ್ಕೃತದಲ್ಲಿ ಸಿಂಧುವಾರ ಸುರಾಸ ನಿರ್ಗುಂಡಿ ಸೆಫಾಲಿಕಾ ಎಂದು ಕರೆದರೆ ಹಿಂದಿಯಲ್ಲಿ ನಿರ್ಗುಂಡ ಎಂದು ಕರೆಯುತ್ತಾರೆ ಬಿಳಿಲಕ್ಕಿ ಸಸ್ಯವು ಪೊದೆಯಂತೆ ಬೆಳೆಯುವ ಗುಣವನ್ನು ಹೊಂದಿದ್ದು ಮೂಲ ಕಾಂಡವು ಗಟ್ಟಿಯಾಗಿರುತ್ತದೆ ಕಾಂಡದ ಮೇಲೆ ಕೊಂಬೆಗಳು ಅಭಿಮುಖವಾಗಿ ಜೋಡಣೆಯಾಗಿರುತ್ತವೆ ಐದು ಎಲೆಗಳು ಸಂಯುಕ್ತವಾಗಿ ಕಾಂಡದ ಮೇಲೆ ಅಭಿಮುಖವಾಗಿ ಜೋಡಣೆಯಾಗಿರುತ್ತವೆ ಎಲೆಗಳ ಮೇಲುಭಾಗ ಹಸಿರಾಗಿದ್ದರೆ ಕೆಳಭಾಗ ಬಿಳಿ ಕಂದು ಬಣ್ಣವನ್ನು ಹೊಂದಿರುತ್ತದೆ ನೇರಳೆ ಬಣ್ಣದ ಹೂವುಗಳು ಗೊಂಚಲಲ್ಲಿ ಅಭಿಮುಖವಾಗಿ ಜೋಡಣೆಯಾಗಿರುತ್ತವೆ ವೀಕ್ಷಕರೇ ಬಿಳಿ ಲೆಕ್ಕಿ ಎಲೆಗಳಲ್ಲಿ ಕ್ಯಾಸ್ಟಿಸಿನ್ ಐಸೋರಿಯೆಂಟಿನ್ ಕ್ರೈಸ್ಟೋಸೊಫೆನಾಲ್ ಲುಟಿಯುಲಿಪಿಕ್ ಹೈಡ್ರೋಕ್ಸಿ ಬೆಂಜೋಯಿಕ್ ಆಮ್ಲ ಮತ್ತು ಪ್ರೊಕ್ಸ್ಟೋಜ್ ರಾಸಾಯನಿಕಗಳನ್ನು ಒಳಗೊಂಡಿದೆ ಮತ್ತು ಸೆವೆನಿನ್ ಲಿನೋಲ್ ಟರ್ಫಿನೆನ್ ಕ್ಯಾರೋಫಿಲಿನ್ ಗಯನ್ ಮತ್ತು ಗ್ಲೋಬಲೋಲ್ ತೈಲಾಂಶಗಳನ್ನು ಬಿಳಿಲೆಕ್ಕಿ ಸಸ್ಯವು ಒಳಗೊಂಡಿದೆ ಮಲೇಷ್ಯಾದಲ್ಲಿ ಮಹಿಳೆಯರ ಆರೋಗ್ಯಕ್ಕಾಗಿ ಸಾಂಪ್ರದಾಯಿಕ ಗಿಡಮೂಲಿಕೆ ಔಷಧದಲ್ಲಿ ಬಿಳಿಲೆಕ್ಕಿ ಸಸ್ಯವನ್ನು ಬಳಸಲಾಗುತ್ತದೆ ಮಹಿಳೆಯರ ಋತುಚಕ್ರವನ್ನು ನಿಯಂತ್ರಿಸುವ ಚಿಕಿತ್ಸೆಗಳು ಸ್ತನ ಕಾಯಿಲೆ ಸೇರಿವೆ ಈ ಸಸ್ಯವು ನಂಜು ನಿರೋಧಕ ಸಂಕೋಚಕ ಉರಿಯೂತ ಮತ್ತು ಆಂಟಿಫೈರೆಟಿಕ್ ಗುಣಗಳನ್ನು ಹೊಂದಿದೆ ವೀಕ್ಷಕರೇ ಬಿಳಿಲೆಕ್ಕಿ ಸಸ್ಯವನ್ನು ವಾತದಿಂದ ಸಂದುಗಳಲ್ಲಿ ಆಗುವಂತಹ ಉರಿಬಾವಿಗೆ ಗಿಡದ ಎಲೆಗಳನ್ನು ಬಿಸಿ ಮಾಡಿ ಕಟ್ಟಿದರೆ ಉರಿಬಾವು ನಿವಾರಣೆಯಾಗುತ್ತದೆ ಉಳುಕಿರುವಾಗಲೂ ಸಹ ಬಿಸಿ ಮಾಡಿ ಎಲೆಗಳನ್ನು ಕಟ್ಟಿದರೆ ಉಳುಕು ನಿವಾರಣೆಯಾಗುತ್ತದೆ ಬೇರಿನ ಕಷಾಯ ಸೇವನೆಯಿಂದ ಐಕಜ್ವರ ವಿಷಮ ಜ್ವರ ಗುಣಮುಖವಾಗುತ್ತದೆ ಲಕ್ಕಿ ಗಿಡದ ಕಷಾಯದಲ್ಲಿ ಬಾಣಂತಿಯರನ್ನು ಮೀಸಿದರೆ ಚರ್ಮ ರೋಗಗಳು ನೋವುಗಳು ಗುಣವಾಗುತ್ತವೆ ಎಲೆಗಳ ರಸವನ್ನು ಕೂದಲಿಗೆ ಹಚ್ಚಿದರೆ ಕೂದಲು ಉದುರುವುದು ನಿಲ್ಲುತ್ತದೆ ಮತ್ತು ಕೂದಲು ಬೆಳವಣಿಗೆಯೂ ಹೆಚ್ಚುತ್ತದೆ ಒಣಗಿದ ಎಲೆಗಳನ್ನು ಬೀಡಿಯಂತೆ ಸೇದಿದರೆ ತಲೆನೋವು ಮತ್ತು ಕಫ ನಿವಾರಣೆಯಾಗುತ್ತದೆ ಎಲೆಯ ಕಷಾಯ ದೃಷ್ಟಿಮಾಂದ್ಯವನ್ನು ನಿವಾರಿಸುತ್ತದೆ ಬೇರು ಮತ್ತು ಗಂಜಿ ನೀರಿನ ಸಂಗಡ ಹಳೆಯ ಹುಣ್ಣುಗಳನ್ನು ಶುದ್ಧಿ ಮಾಡುವುದರಿಂದ ಹುಣ್ಣುಗಳು ನಿವಾರಣೆಯಾಗುತ್ತವೆ ವೀಕ್ಷಕರೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ನಮಸ್ಕಾರ ವೀಕ್ಷಕರೇ